ಅಕ್ಟೋಬರ್ 11 ಅನುದಿನದ ಪರಲೋಕ ಮನ್ನ. ಈ ದಿನದ ದೇವರ ವಾಕ್ಯ: ಯಹೋವನ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. ಏಷಾಯ 52:11. ದೈವ ಏರ್ಪಾಡು ಹೇಗಿರುವುದು ಅಂದರೆ, ದೇವರ ಸೇವಕರು ಕೆಟ್ಟ ಸೇವಕರಿಂದ ಸ್ಪಷ್ಟವಾಗಿ ಬೇರೆಯಾಗಿರುವರು. ದೇವರ ವಿಷಯವಾಗಿ ಸಾಕ್ಷಿ ಹೇಳುವ ಅಥವಾ ಸತ್ಯದ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸುವ ಸಮಸ್ತವು ಕರ್ತನ ಜನರಿಗೆ ಮಾತ್ರ ಮೀಸಲಾಗಿದೆ. ಹೀಗಿರಲು ದೇವರು ಕೆಟ್ಟವರನ್ನಾಗಲಿ, ಬಿದ್ದು ಹೋಗಿರುವ ದೇವದೂತರನ್ನಾಗಲಿ, ಕೆಟ್ಟ ಮಾನವ ಅಥವಾ ಹೆಂಗಸರನ್ನಾಗಲಿ ತನ್ನ ಶುಭ ಸಮಾಚಾರವನ್ನು ಸಾರಲಿಕ್ಕೆ ಉಪಯೋಗಿಸುವುದಿಲ್ಲ. ಈ ವ್ಯತ್ಯಾಸವನ್ನು ದೇವಜನರು ಬಹು ಎಚ್ಚರಿಕೆಯಿಂದ ಗಮನಿಸಿ, ಯಾರು ಕರ್ತನ ಅನ್ಯೂನ್ಯತೆಯಲ್ಲಿರಲು ತಮ್ಮನ್ನು ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡದೆ ಇರುವವರನ್ನು ಗುರುತಿಸಿ ಅಂತಹವರಿಂದ ದೂರವಿರಬೇಕು. ಅವರು ದೇವರ ದೃಷ್ಟಿಯಲ್ಲಿ ಅವರ ಹೃದಯದೊಳಗೆ ಅಥವಾ ಮನಸ್ಸಿನಲ್ಲಿ ದೈವ ಸಂಯೋಗದ ನಿದರ್ಶನಗಳು ಇಲ್ಲದವರಾಗಿ ಕಾಣುವುದರಿಂದ ಅವರ ವಿಷಯದಲ್ಲಿ ದೇವರು ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ ಎಂದು ಸ್ಪಷ್ಟೀಕರಿಸಿದ್ದಾನೆ.